ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹೊಸಪೇಟೆಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತ ನಾಮಕರಣ ಮಾಡಿ ಗಂಜಿಶಾಹಿ ದರ್ಗಾದಲ್ಲಿ ಅಭಿಮಾನಿಗಳಿಂದ ಆಗ್ರಹ. ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಆರಂಭವಾಯಿತು ಇಂಟಿಗ್ರೇಟೆಡ್ ಕಂಟ್ರೋಲ್ ಅಂಡ್ ಕಮಾಂಡ್ ಸೆಂಟರ್ ಚಾಲನೆ ನೀಡಿದ ಸಚಿವ ಆನಂದ್ ಸಿಂಗ್. ವಿಶ್ವದಲ್ಲಿ ಸಮಾನತೆಯ ಸಂಕೇತವೇ ಬೌದ್ಧ ಧರ್ಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ದಿನಾಚರಣೆಯಲ್ಲಿ ಮುಖಂಡರ ಅಭಿಮತ. ಆದರ್ಶ ವಿದ್ಯಾಲಯದ ಜಾಗ ರಕ್ಷಣೆಗೆ ಮುಂದಾದ ಇಲಾಖೆ. 35 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಯಿತು ಕಾಂಪೌಂಡ್ ಗೋಡೆ. ವಿಕಲಾಂಗರಿಗೆ ಬೇಕಾಗಿರುವುದು ನೈತಿಕ ಬೆಂಬಲ. ಸೇವಿಯರ್ ಅಂಗವಿಕಲರ ಸಂಘದ ವಾರ್ಷಿಕೋತ್ಸವದಲ್ಲಿ ಪ್ರಾಚಾರ್ಯ ಪ್ರಭಯ್ಯ ಅಭಿಮತ. ಇನ್ನು 3 ದಿನ ಮುಂದುವರಿಯಲಿದೆ ಮಳೆ. ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿದ ಜಿಲ್ಲಾಧಿಕಾರಿ. ಜಾಗರೂಕರಾಗಿರಲು ಸಾರ್ವಜನಿಕರಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ದೇಶ ಕಂಡ ಮಹಾನ್ ವಿಜ್ಞಾನಿ, ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿಯಾಗಿ ಉತ್ತಮ ನಿರ್ಧಾರಗಳ ಮೂಲಕ ಎಲ್ಲರ ಮನೆಮಾತಾಗಿರುವ ವ್ಯಕ್ತಿ ಯಾರು ಎಂದು ನೀವು ಯಾರನ್ನೇ ಕೇಳಿ ಥಟ್ಟಂತ ಹೇಳುವ ಹೆಸರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಹೌದು, ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿ ಉತ್ತಮ ಸಾಧನೆಯ ಮೂಲಕ ಜಗತ್ತಿಗೆ ಭಾರತದ ಕೀರ್ತಿ ಪತಾಕೆಯನ್ನ ಬೆಳಗಿದ ವ್ಯಕ್ತಿ ಮುಂದುವರೆದ ಜೀವನದಲ್ಲಿ ಯಾವುದೇ ರಾಜಕೀಯ ಒತ್ತಡ ಲಾಭಿಗಳನ್ನು ಮಾಡದೆ ತಮ್ಮ ಸ್ವಸಾಮರ್ಥ್ಯದ ಮೂಲಕ ಬೆಳೆದು ದೇಶ ವಿದೇಶಗಳು ಒಪ್ಪುವಂತೆ ಕಾರ್ಯನಿರ್ವಹಿಸಿ ಮಾದರಿ ರಾಷ್ಟ್ರಪತಿಯಾಗಿ ಮಾಡಿದ ಕೆಲಸಗಳ ಮೂಲಕ ಹೇಳಿಕೊಟ್ಟ ವ್ಯಕ್ತಿಯೇ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ದೇಶದ ರಾಜಕೀಯ ಇತಿಹಾಸದಲ್ಲಿ ತಮ್ಮ ಕಾರ್ಯವೈಖರಿಯ ಮೂಲಕ ಗುರುತಿಸಿಕೊಂಡ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಇಂತಹ ಶ್ರೇಷ್ಠ ವ್ಯಕ್ತಿಯ ಜನ್ಮದಿನವನ್ನು ಹೊಸಪೇಟೆಯ ಸಂಡೂರು ರಸ್ತೆಯ ಎಸಿ ಕಚೇರಿಯ ಬಳಿ ಇರುವ ಗಂಜಿಶಾಹಿ ದರ್ಗಾದಲ್ಲಿ ಅಭಿಮಾನಿಗಳು ಕೊರೋನಾ ಸಂಕಟದ ಮಧ್ಯ ವಿಶೇಷ ಪ್ರಾರ್ಥನೆ ಹಾಗೂ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಆಚರಿಸಿದರು. ಇಂತಹ ಸರಳ ವ್ಯಕ್ತಿಗಳ ಆದರ್ಶ ಅನುಕರಣೀಯ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡ ಅಭಿಮಾನಿಗಳು, ಅವರ ಆದರ್ಶ ಸದಾ ನೆನಪಿನಲ್ಲಿ ಉಳಿಯುವಂತೆ ಮಾಡಲು ನಗರದ ಯಾವುದಾದರೂ ಒಂದು ವೃತ್ತಕ್ಕೆ ಎಪಿಜೆ ಅಬ್ದುಲ್ ಕಲಾಂ ವೃತ್ತವೆಂದು ನಾಮಕರಣ ಮಾಡುವಂತೆ ಒತ್ತಾಯಿಸಿದರು. ಟಿಂಕರ್ ರಫೀಕ್, ಗಂಜಿಶಾಹಿ ದರ್ಗಾದ ಅಧ್ಯಕ್ಷ ಅಲ್ಲಾಭಕ್ಷಿ ಸೇರಿದಂತೆ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದರ್ಗಾದಲ್ಲಿ ಇವತ್ತು ನಮ್ಮ ದೇಶದ ಮಹಾನ್ ವ್ಯಕ್ತಿ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಸಾರರ ಹುಟ್ಟುಹಬ್ಬವನ್ನು ಇವತ್ತು ಅಲ್ಪಸಂಖ್ಯಾತರ ಬಿ ಜೆ ಪಿ ಘಟಕದಿಂದ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಅಬ್ದುಲ್ ಕಲಾಂ ಸಾರರ ಬರ್ತ್ಡೇ ಚಿಕ್ಕ ಮಕ್ಕಳ ಜೊತೆಗೆ ಇವತ್ತು ಆಚರಿಸಿದ್ದೀವಿ. ಇದು ಯಾಕಪ್ಪ ಅಂದರೆ ನಮ್ಮ ಕಲಾಂ ಸಾಹೇಬರು ಚಿಕ್ಕ ಮಕ್ಕಳಿಗೆ ಭಾಳ ಪ್ರೀತಿಸಿದ್ದರು. ಅವರು ಚಿಕ್ಕ ಮಕ್ಕಳಿಗೆ ನಮ್ಮ ದೇಶದ ಸಂಪತ್ತು ನಮ್ಮ ಗೌರವ ಅಂಥೇಳಿ ಮಕ್ಕಳಿಗೆ ಪ್ರೀತಿ ಮಾಡ್ತಿದ್ರು. ಯಾಕಂದರೆ ಇವತ್ತು ನಮ್ಮ ದೇಶಕ್ಕೆ ಸಾಕಷ್ಟು ಕೆಲಸಗಳು ಹೆಸರು ತಂದಂಥ ವ್ಯಕ್ತಿ ನಮ್ಮ ಕಲಾಂ ಸಾಹೇಬರು. ಅನೇಕ ಅವ್ರ ಬಗ್ಗೆ ನಮ್ಮ ಹೇಳದವ್ರಿಗೆ ನಾವು ಅಷ್ಟು ನಮಗೆ ಇದು ಇಲ್ಲ, ಆ ಶಕ್ತಿ ನಮಗಿಲ್ಲ. ನಮ್ಮ ದೇಶ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಎಷ್ಟು ಹೆಸರು ತಂದಿದ್ದಾರೆ ಕಲಾಂ ಸಾಹೇಬರು. ಎಲ್ಲ ಸಮಾಜಗಳಿಗೆ ಗೌರವವನ್ನು ಕೊಟ್ಟು ಏನೇನು ಸಮಸ್ಯೆ ನಮ್ಮ ದೇಶಕ್ಕೆ ಈ ಬೇಕಾಗಿದೆ ಅಂಥವೆಲ್ಲ ಅವರು ಮಾಡಿಕೊಟ್ಟಿದ್ದು ನಮ್ಮ ವ್ಯಕ್ತಿ ಅಬ್ದುಲ್ ಕಲಾಂ ಸಾಹೇಬರು. ಚಿಕ್ಕ ಮಕ್ಕಳ ಜೊತೆಗೆ ಇವತ್ತು ಕೇಕನ್ನು ನಾವು ಇದು ಮಾಡಿದ್ದೀವಿ ಮತ್ತು ಅದೇ ರೀತಿ ಬರುವ ದಿನಗಳಲ್ಲಿ ಅಬ್ದುಲ್ ಕಲಾಂ ಸಾಹೇಬರು ಹುಟ್ಟುಹಬ್ಬವನ್ನು ನಾವು ಎಲ್ಲೇ ಒಂದು ಊರಿನಲ್ಲಿ ಶಾಸಕರಿಗೆ ಮನೆಯನ್ನು ಕೊಟ್ಟಿದ್ದೀವಿ. ನಾವು ಅಲ್ಪಸಂಖ್ಯಾತರೆಲ್ಲ ಸೇರಿ ಕಲಾಂ ಸಾಹೇಬರ ಒಂದು ಸರ್ಕಲ್ ಮಾಡಬೇಕು ಸರ್ ಅಂಥೇಳಿ ಮನವಿ ಪತ್ರ ಕೂಡ ಕೊಟ್ಟಿವಿ. ಬರುವ ದಿನಗಳಲ್ಲಿ ನಮಗೆ ನಮ್ಮ ಶಾಸಕರ ಸಚಿವರ ಮೇಲೆ ನಂಬಿಕೆ ಇದೆ, ಅವರು ಮಾಡಬಹುದು. ಎಲ್ಲ ಒಂದು ನಿರ್ಧಾರ ತಗೊಂಡು ನಮಗೆ ಬೈಪಾಸ್ ರೋಡ್ನಲ್ಲಿ ಹೊಸಗಳು ಸರ್ಕಲ್ಗಳು ಆಗ್ಯಾವ, ಅಲ್ಲಿ ನಾಮಕರಣ ಮಾಡಬೇಕಂತೇಳಿ ಸಭೆಯಲ್ಲಿ ನಮ್ಮ ಆನಂದ್ ಸಿಂಗ್ ಸಾಹೇಬರಿಗೆ ಮನವಿಯನ್ನು ಮಾಡಿಕೊಳ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ಕಲಾಂ ಸಾಹೇಬರಿಗೆ
ಪ್ರಾರ್ಥನೆ ಮಾಡೋಣ ಅವ್ರಿಗೆ, ಸ್ವರ್ಗದಲ್ಲಿ ಸುಖ ಶಾಂತಿ ಸಿಗಲಿ. ನಮ್ಮ ದೇಶಕ್ಕೆ ಬಹಳ ಅವರು ಹೆಮ್ಮೆ ಅಂತ ಹೇಳ್ಬೋದು. ಎಲ್ಲರೂ ಇಲ್ಲಿ ಹುಡುಗರು ಬಂದಿದ್ದಾರೆ. ನಾನು ನಮ್ಮ ಪಕ್ಷದಿಂದ, ನಮ್ಮ ಅಲ್ಪಸಂಖ್ಯಾತರ ಮೋರ್ಚಲಿಂದ ಧನ್ಯವಾದ ಒಂದು ಕೊಡ್ತೀನಿ. ತಮ್ಮ ಸಮಯವನ್ನು ಕೊಟ್ಟು ಇಲ್ಲಿ ಬಂದು ನಮ್ಮ ಕಲಾಂ ಸಾಹೇಬರಿಗೆ ಹುಟ್ಟಹಬ್ಬವನ್ನು ನೀವು ಆಚರಿಸಿರಿ, ನಾವು ಧನ್ಯವಾದ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ನಮ್ಮ ಭಾರತ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ಹುಟ್ಟಿದ ಹಬ್ಬ ದಿವಸ ನಾವೆಲ್ಲ ಕೊರೋನಾ ವೈರಸ್ ಸೇರಿದ್ರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಸಣ್ಣ ಮಕ್ಕಳ ಜೊತೆಗೆ ಭಾಳ ಪ್ರೀತಿ ಇದ್ದರು ಅವರು. ಆ ಮಕ್ಕಳನ್ನು ತಗೊಂಡು ನಾವು ಅವ್ರ ನೆನಪು ಸಲುವಾಗಿ ನಾವೊಂದು ಈ ಕೇಕ್ ಕತ್ತರಿಸ್ತಾ ಇದ್ದೀವಿ. ದೇವರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ನಮ್ಮ ಭಾರತ ದೇಶದಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಜಿ, ಅವ್ರ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ, ನಮ್ಮ ಭಾರತ ದೇಶ ಎರಡು ಕಣ್ಣಿದ್ದಂಗೆ ಅವರು. ಅವ್ರಿಗೆ ಎರಡು ದಿಕ್ಕ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ, ನಮ್ಮ ಭಾರತ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ದೇವಸ್ಥಾನದಲ್ಲಿ ಮಾಡ್ತಿದ್ದೀವಿ. ಎಲ್ಲ ಸಮಾಜ ಕಡೆಯಿಂದ ನಾವು ಕೂಡ ಅವ್ರಿಗೆ ಇದು ಮಾಡ್ತಿದ್ದೀವಿ. ಎಲ್ಲ ಸಮಾಜದಿಂದ ಎಲ್ಲ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದ ಪರಿಸರದ ಮೇಲಾಗುವ ದುಷ್ಪರಿಣಾಮ ತಪ್ಪಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಧುನೀಕರಣಕ್ಕೆ ಪರಿಸರ ಸಚಿವಾಲಯ ಮುಂದಾಗಿದೆ. ಬೆಂಗಳೂರಿನ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಯಲ್ಲಿ ಇಂಟಿಗ್ರೇಟೆಡ್ ಕಂಟ್ರೋಲ್ ಅಂಡ್ ಕಮಾಂಡ್ ಸೆಂಟರ್ ಅನ್ನು ಉದ್ಘಾಟಿಸುವ ಮೂಲಕ ರಾಜ್ಯದ ಯಾವುದೇ ಭಾಗದ ಸಾರ್ವಜನಿಕರು ತಮ್ಮ ಸುತ್ತಲೂ ಪರಿಸರದಲ್ಲಾಗುವ ಮಾಲಿನ್ಯವನ್ನು ತಕ್ಷಣವೇ ತಡೆಯಲು ದೂರು ದಾಖಲಿಸುವ ಹಾಗೂ ದೂರಿನಾಧಾರದಲ್ಲಿ ಕೈಗೊಂಡ ಕ್ರಮಗಳ ಮಾಹಿತಿ ಪಡೆಯಲು ಬೇಕಾಗುವ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದು, ಪರಿಸರ ಹಾಗೂ ಜೀವಶಾಸ್ತ್ರ ಇಲಾಖೆಯ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆನಂದ್ ಸಿಂಗ್ ರವರು ಇಂತಹ ವ್ಯವಸ್ಥೆಗೆ ಚಾಲನೆ ನೀಡಿದ್ರು. ಬೆಂಗಳೂರಿನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿಯಲ್ಲಿ ರಾಜ್ಯದ ಯಾವುದೇ ಭಾಗದಲ್ಲಿ ಆಗುವ ಮಾಲಿನ್ಯ ತಡೆಯಲು ಸಾರ್ವಜನಿಕರು ಈ ಹೊಸ ವ್ಯವಸ್ಥೆಯಲ್ಲಿ ದೂರು ದಾಖಲಿಸಬಹುದಾಗಿದೆ. 08025825559 ಸಂಖ್ಯೆಯ ದೂರವಾಣಿಗೆ ಕರೆ ಮಾಡಿ ತಮ್ಮ ದೂರು ದಾಖಲಿಸಿದರೆ ಅದು ಮಂಡಳಿಯ ಅಧ್ಯಕ್ಷರು, ಅಧಿಕಾರಿಗಳು, ಸಂಬಂಧಿಸಿದ ವಲಯ ಉಸ್ತುವಾರಿಗಳಿಗೆ ತಲುಪಿ ಕೈಗೊಂಡ ಕ್ರಮಗಳನ್ನು ಮಾಹಿತಿ ಮಾಡುವ ವ್ಯವಸ್ಥೆಯಾಗಿದೆ. ಇಂತಹ ವ್ಯವಸ್ಥೆಗೆ ದಿನಾಂಕ 14/10/2020 ಗುರುವಾರ ಸಚಿವರಾದ BS ಆನಂದ್ ಸಿಂಗ್ ರವರು ಚಾಲನೆ ನೀಡಿದ್ರು. ಯಾವುದೇ ವ್ಯವಸ್ಥೆ ಸಾರ್ವಜನಿಕರ ಸಹಕಾರ ಹಾಗೂ ಬಳಕೆಯಿಂದ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಅಧಿಕಾರಿಗಳು ಸಹ ದೂರುಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಹೊಸ ವ್ಯವಸ್ಥೆ ಸಾರ್ವಜನಿಕರಿಗೆ ಉಪಯುಕ್ತವಾಗಲಿ ಎಂದರು. ಮಂಡಳಿಯ ಅಧ್ಯಕ್ಷ ವಿಜಯ್ ಕುಮಾರ್ ಗೋಗಿ, ಪರಿಸರ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಗಳಾದ ಸಂದೀಪ್ ಧಾವೆ, ಸದಸ್ಯ ಕಾರ್ಯದರ್ಶಿ ಟಿ ಶ್ರೀನಿವಾಸುಲು ಇತರರು ಹಾಜರಿದ್ದರು. ಬೌದ್ಧ ಧರ್ಮ ಜಗತ್ತಿಗೆ ಸಮಾನತೆಯನ್ನು ಸಾರಿದ ಏಕೈಕ ಧರ್ಮ. ಈ ಹಿನ್ನೆಲೆಯಲ್ಲಿಯೇ ಪ್ರಪಂಚದ ಅನೇಕ ರಾಷ್ಟ್ರಗಳಿಗೆ ತನ್ನ ಕದಂಬ ಬಾಹುವನ್ನು ವಿಸ್ತರಿಸುತ್ತಾ ಸಾಗಿದೆ. ಈ ಕಾರಣಕ್ಕಾಗಿಯೇ ವಿಶ್ವದ ಅನೇಕ ಮಹಾನ್ ನಾಯಕರು ಬೌದ್ಧ ಧರ್ಮಕ್ಕೆ ಅನುಯಾಯಿಗಳಾಗಿ ಸೇರುವಂತೆ ಮಾಡಿದೆ. ಅಂತೆಯೇ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಹ ಈ ಧರ್ಮಕ್ಕೆ ಸ್ವಯಂ ಸ್ಫೂರ್ತಿಯಿಂದ ಸೇರುವಂತಾಯಿತು ಎಂದು ಆ ದಿನದ ಸವಿ ನೆನಪುಗಳ ಮೆಲುಕು ಕೇಳಿಬಂತು. ಹೊಸಪೇಟೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಂಘ ಹಾಗೂ ಸಮಾನ ಮನಸ್ಕರು ಸೇರಿ ಅಂಬೇಡ್ಕರ್ ರವರು ಬೌದ್ಧ ಧರ್ಮ ಸ್ವೀಕರಿಸಿದ ದಿನವನ್ನು ಅದ್ಧೂರಿಯಾಗಿ ಆಚರಿಸಿದರು. ದಿನಾಂಕ 14/10/2020 ಗುರುವಾರ ಬೆಳಗ್ಗೆ ಅಂಬೇಡ್ಕರ್ ವೃತ್ತದಲ್ಲಿ ರಾಷ್ಟ್ರನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ದಿನಾಚರಣೆಯನ್ನ ಆಚರಿಸಿದರು. ಅಂಬೇಡ್ಕರ್ ರವರ ಆದರ್ಶ ಅನುಕರಣೀಯ. ಸಮಾನತೆಯ ಕನಸು ಕಂಡು ಅದನ್ನು ನನಸಾಗಿಸಲು ಶ್ರಮಿಸಿದ ಧೀರ ನಾಯಕರಾಗಿದ್ದರು. ಅಂಬೇಡ್ಕರ್ ಸಮಾನತೆಗಾಗಿಯೇ ಹುಟ್ಟಿ ಬೆಳೆದು ಉನ್ನತ ಸ್ಥಾನಕ್ಕೇರಿದರು. ಇನ್ನು ಸಮಾನತೆಗಾಗಿ ಸಮಾನತೆಯನ್ನು ಸಾರಿದ ಬೌದ್ಧ ಧರ್ಮಕ್ಕೆ ಸೇರುವ ಮೂಲಕ ದಲಿತ ಹಿಂದುಳಿದವರಿಗೆ ನ್ಯಾಯ ಒದಗಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅಧ್ಯಕ್ಷ ವೀರಸ್ವಾಮಿ, ಮುಖಂಡರಾದ ದುರುಗಪ್ಪ ಪೂಜಾರ್ ಸೇರಿದಂತೆ ಇತರರು ಅನಿಸಿಕೆ ಹಂಚಿಕೊಂಡರು. ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ದಿನ. ಇವತ್ತು ಇಡೀ ಪ್ರಪಂಚದಲ್ಲಿ
ಬೌದ್ಧ ಧರ್ಮಕ್ಕೆ ಎಷ್ಟು ಮಾನ್ಯತೆ ಇದೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಮ್ಮ ದೇಶದಲ್ಲಿ ಅನಾದ ಕಾಲದಿಂದ ಬೌದ್ಧ ಧರ್ಮ ಚಾಲ್ತಿಯಲ್ಲಿತ್ತು. ಆದರೆ ಕ್ರಮೇಣವಾಗಿ ಬೌದ್ಧ ಧರ್ಮವನ್ನು ಹಿಂದೂ ಧರ್ಮ ಒಂದು ಹತ್ತಿಕ್ಕುವ ಹುನ್ನಾರವನ್ನು ನಡೆಸಿ ಇವತ್ತು ಬೇರೆ ದೇಶಗಳಲ್ಲಿ ಬೌದ್ಧ ಧರ್ಮ ಬಹಳ ಪ್ರಚಲಿತವಾಗಿದೆ. ತಮಗೆಲ್ಲ ಗೊತ್ತಿರುವಂತೆ ಬಹಳ ದೇಶಗಳು ಇವತ್ತು ಬೌದ್ಧ ಧರ್ಮವನ್ನು ಅಳವಡಿಸಿಕೊಂಡು ಬೌದ್ಧ ತತ್ವವನ್ನು ಪಾಲಿಸುತ್ತಾ ಇಡೀ ಪ್ರಪಂಚದಲ್ಲಿ ನಾನಾ ಕಡೆ ಅದರ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಇವತ್ತಿನ ದಿವಸ ಸ್ವೀಕಾರ ಮಾಡಿದಂಥ ದಿನ. ಇವತ್ತು ದಲಿತರಿಗೆ ಬಹಳ ಶ್ರೇಷ್ಠವಾದಂಥ ದಿನ. ಮುಂದಿನ ದಿನಗಳಲ್ಲಿ ದಲಿತರೆಲ್ಲರೂ ಬೌದ್ಧ ಧರ್ಮ ಕಡೆಗೆ ವಾಲ್ತರಂಬ ಒಂದು ಆಶ್ವಾಸನೆಯನ್ನು ಕೊಡುತ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ದಿನ ಒಂದು ರೀತಿಯಲ್ಲಿ ಪವಿತ್ರವಾದಂಥ ದಿನ. ಯಾಕಂದರೆ ಸಾವಿರಾರು ವರ್ಷಗಳ ಕಾಲ ಕೆಲವೇ ಕೆಲವ ಜನಾಂಗದ ಹಿತಾಸಕ್ತಿಯ ಧರ್ಮವಾಗಿರ್ತಕ್ಕಂಥ ಹಿಂದೂ ಧರ್ಮವನ್ನು ತ್ಯಜಿಸಿ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂಥ ದಿನ. ಭಾಳಷ್ಟು ಜನರಿಗೆ ಗೊತ್ತಿದೆ ಹಿಂದೂ ಧರ್ಮ ಅಂತ ಒಂದು ಧರ್ಮವೇ ಅಲ್ಲ, ಅದು ಕೇವಲ ಜೀವನ ಕ್ರಮವನ್ನು ಧರ್ಮವನ್ನಾಗಿ ಧರ್ಮದ ಒಂದು ಅಫಿಮನ್ನಾಗಿ ಮಾಡಿ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಮತ್ತು ಹಿತ ಪಟ್ಟಭದ್ರಿತಾಸಕ್ತಿಗಳು ಧರ್ಮದ ಮೂಲಕ ನಮ್ಮನ್ನೆಲ್ಲ ಶೋಷಣೆ ಮಾಡ್ತಿರೋ ಅಂತ ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಸಾವಿರಾರು ವರ್ಷಗಳ ಕಾಲ ಏನು ದಲಿತರು ಮತ್ತು ಕೆಲವರ್ಗದ ಜನರನ್ನು ಕಂದಾಚಾರ ಮೌಢ್ಯಗಳ ಮತ್ತು ಧರ್ಮದ ಆಧಾರದಲ್ಲಿ ಭಯಭೀತಿ ಹುಟ್ಟಿಸಿ ಎದುರಿಸಿ ಶೋಷಣೆಯನ್ನು ಮಾಡಿ ಅನೇಕ ಮೌಢ್ಯಗಳನ್ನು ಬಿಟ್ಟು ಕೆಲವರ್ಗದವರನ್ನು ಪ್ರಾಣಿಗಳಂತೆ ಬಳಸಿಕೊಂಡಂಥ ಈ ಧರ್ಮವನ್ನು ತ್ಯಜಿಸಿ ಬಾಬಾ ಸಾಹೇಬರು ಸರ್ವರಲ್ಲೂ ಸಮಾನತೆ ಕಾಣುವಂಥ ಸರ್ವರನ್ನು ಸಮಾನತೆಯಿಂದ ನೋಡುವಂಥ ಶ್ರೇಷ್ಠವಾದಂಥ ಒಂದು ಧರ್ಮ ಬೌದ್ಧ ಧರ್ಮವನ್ನು ಅವರು ಅಪ್ಪಿಕೊಂಡಿದ್ದು ಇಲ್ಲಿ ನಮಗೆಲ್ಲ ಆದರ್ಶವಾಗಿದೆ. ಯಾಕೆಂದರೆ ಈ ಬೌದ್ಧ ಧರ್ಮ ಅಂತಕ್ಕಂಥದ್ದು ಒಂದು ಎಲ್ಲರನ್ನು ಒಂದೇ ದೃಷ್ಟಿಯಿಂದ ಹೆಣ್ಣು ಗಂಡು ಅನ್ನೋದು ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಧರ್ಮ ಪವಿತ್ರ ಧರ್ಮ ನಿಜವಾಗಲೂ. ಆ ದೃಷ್ಟಿಯಿಂದಲೇ ಇವತ್ತು ಜಗತ್ತಿನಲ್ಲಿ ಬಹುತೇಕ ಮೂರನೆಯ ದೊಡ್ಡ ಧರ್ಮ ಅಂತ ಇದ್ದರೆ ಅದು ಬೌದ್ಧ ಧರ್ಮ ಮಾತ್ರ. ಯಾಕಂದರೆ ಹಿಂದೂ ಧರ್ಮ ಈಗೆಲ್ಲ ನಾವು ಕೇಳ್ತೇವೆ ಹಿಂದುತ್ವ ಧರ್ಮ ಹಿಂದೂ ಧರ್ಮ ಅಂತೇಳಿ. ಒಂದು ವೇಳೆ ಹಿಂದುತ್ವ ಧರ್ಮ ಅಷ್ಟು ಪವಿತ್ರವಾಗಿದ್ದರೆ ಈ ಭಾರತದಿಂದ ಆಚೆ ಧರ್ಮ ಪ್ರಸರಿಸಲೇ ಇಲ್ಲ. ಯಾಕಂದರೆ ಅದರಲ್ಲಿರ್ತಕ್ಕಂಥ ತಾರತಮ್ಯ ನೀತಿ ಮೇಲು ಕೀಳು ಮತ್ತು ಶೋಷಣೆಯ ಕಂದಾಚಾರದ ಮೌಢ್ಯಾಚರಣೆಗಳ ಈ ಒಂದು ತಿರುಳೆ ಇವತ್ತು ಹಿಂದೂ ಧರ್ಮವನ್ನು ಹತ್ತಿಕ್ಕಿ ಹಿಂದೂ ಧರ್ಮ ಬೇರೆ ಕಡೆ ಎಲ್ಲೂ ಪಸರಿಸಲಾದರೆ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿದೆ. ಈಗ ಇನ್ನೂ ದುರಂತ ಅಂತೇಳಿದರೆ ಆ ಹಿಂದೂ ಅದೇ ಹಿಂದೂ ಧರ್ಮ ಈ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ರಾಜಕಾರಣಿಗಳ ಒಂದು ಆಳುವ ಅಸ್ತ್ರವಾಗಿ ಉಳ್ಕೊಂಡಿರೋದು ನಿಜಕ್ಕೂ ದುರ್ದೈವ. ಆ ದೃಷ್ಟಿಯಿಂದ ಬೌದ್ಧ ಧರ್ಮ ಎಲ್ಲರನ್ನು ಎಲ್ಲ ಆಚರಣೆಗಳಲ್ಲೂ ಕೂಡ ಸಮಾನತೆಯಿಂದ ಆಡಂಬರವಿಲ್ಲದೆ ಮೌಢ್ಯ ಕಂದಾಚಾರವಿಲ್ಲದ ಪವಿತ್ರವಾದಂಥ ಧರ್ಮ. ಆ ಧರ್ಮ ಮುಂದಿನ ದಿನಗಳಲ್ಲಿ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಬೆಳಗಲಿ, ಅದರಿಂದ ಈ ಜಗತ್ತು ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತಕ್ಕಂಥ ಮಾತನ್ನು ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ವಂದಿಸಿ ನಾನು ಎರಡು ಮಾತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಕಂದಾಚಾರ ಮೌಢ್ಯತೆ ಮತ್ತು ದಬ್ಬಾಳಿಕೆಯನ್ನು ರೋಸಿ ಹೋಗಿ ನಾವೇನಾದರೂ ಭೂಮಿ ಮೇಲೆ ಬಂದಿದ್ದರೆ ನಾವೇನು ಅರ್ಜಿ ಹಾಕ್ಕೊಂಡು ಹಿಂದೂ ಆಗಿ ಹುಟ್ಟಿದ್ದಿಲ್ಲ, ಆದರೆ ಸಾಯ್ಬೇಕಾದ್ರೆ ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತಂದೇಳಿ ಬೌದ್ಧ ಧರ್ಮವನ್ನು 64 ವರ್ಷಗಳ ಹಿಂದೆ ನಾಗ್ಪುರದಲ್ಲಿ ಬೆಳೆದುಕೊಂಡಂಥ ದಿನ ಇವತ್ತು. ಹಾಗಾಗಿ ಭಾರತ ದೇಶದಲ್ಲಿ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಸುಮಾರು ಒಂದು 2500 ವರ್ಷಗಳ ಹಿಂದೆ ಈ ಭಾರತದ ದಕ್ಷಿಣ ಏಷ್ಯಾದ ಈ ಪ್ರದೇಶದಲ್ಲಿ ಬಹುಭಾಗ ಬೌದ್ಧ ಧರ್ಮದ ಅಸ್ತಿತ್ವ ಇತ್ತು. ಆ ಹಿಂದಿನ ಕಾಲದಲ್ಲಿ ಏನೋ ಈ ಸಾಮ್ರಾಜ್ಯಶಾಹಿ ಮತ್ತು ಆಮೇಲೆ ಕಂದಾಚಾರ ಮತ್ತು ಬ್ರಾಹ್ಮಣ ಶಾಹಿ ವರ್ಗದವರು ದೇಶದಲ್ಲಿ ನಡೆತಕ್ಕಂಥ ದಲಿತರನ್ನು ಅಲ್ಪಸಂಖ್ಯಾತರನ್ನು ಹಿಂದುಳಿದವರನ್ನು ಬಹಳಷ್ಟು ಕೀಳಾಗಿ ಕಾಣ್ತಾ ಇದ್ರು ಮತ್ತು ಈ ಜನರಿಗೆ ಶಿಕ್ಷಣ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಭಾಳ ವಂಚನೆ ಮಾಡಿದರು. ಹಾಗಾಗಿ ನಾವೇನಾದರೂ ದೇಶದಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ ನಾವು ನಮ್ಮ ಧರ್ಮವನ್ನು ಬಿಟ್ಟು ನಮ್ಮದೇ ಆದಂಥ ಬೌದ್ಧ ಧರ್ಮಕ್ಕೆ ನಾವು ಹೋದರೆ ಮಾತ್ರ ನಾವು ಮುಂದಿನ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕಂತ ಅಂದೇಳಿ ಅಂಬೇಡ್ಕರ್ ಅವರು ಅವತ್ತು ಇವತ್ತು ತೊಗೊಂಡ್ರು. ಅವತ್ತು ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಬೇಕಾದ್ರೆ ಸುಮಾರು ಒಂದು 500,000 ಜನ ಸೇರಿ ಅವತ್ತು ಅವರು ತೊಗೊಂಡಿದ್ದರು. ನಾವು ಕೂಡ ಈ ಹಿಂದೆ 2006 ನಾವು ಕೂಡ ನಾಗ್ಪುರ್ಗೆ ಹೋದಾಗ ಅಲ್ಲಿ ನಡೆದಂಥ ಜನರು ನೋಡಿ ನಾವು ಕೂಡ ಭಾಳ ಸಂತೋಷದಿಂದ ಅಂಬೇಡ್ಕರ್ ಹೋದಂಥ ಏನು ನೆಲ ಇದೆ ಆ ನೆಲದ ಮುಖಾಂತರ ನಾವು ಕೂಡ ನಮ್ಮದೇ ಆದಂಥ ಮನೆಗೆ ನಾವು ವಾಪಸ್ಸು ಬೌದ್ಧ ಧರ್ಮಕ್ಕೆ ಹೋಗಣ್ರಿ. ನಮ್ಮದೇನಾದರೂ ಪ್ರಗತಿ ಸಾಧಿಸಬೇಕು, ನಾವೆಲ್ಲ ಚೆನ್ನಾಗಿರ್ಬೇಕಾದ್ರೆ ಈ ಮೌಢ್ಯತೆ ಕಂದಾಚಾರ ಮತ್ತು ಇನ್ನಿತರದಗಳಿಂದ ದೂರ ಇರಬೇಕಾದ್ರೆ
ನಾವು ಈ ಧರ್ಮವನ್ನು ನಾವೆಲ್ಲರಿಗೂ ಒಪ್ಪಿಕೊಳ್ಳಬೇಕಾದಂಥ ಸಂದರ್ಭ ಇದೆ. ಹಾಗಾಗಿ ಈ ದೇಶದ ಎಲ್ಲ ನಮ್ಮ ದಲಿತರು, ಹಿಂದುಳಿದವರು ಮತ್ತು ಎಲ್ಲರೂ ಕೂಡ ಈ ಬೌದ್ಧ ಧರ್ಮಕ್ಕೆ ನಾವು ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ಅಂಬೇಡ್ಕರ್ ಬರೆದ ಸಂವಿಧಾನ ಇರುವುದೇ ಬೌದ್ಧ ಧರ್ಮ ಮತ್ತು ಬಸವಣ್ಣವರ ಆಚಾರ ವಿಚಾರಗಳ ನಂಬಿಕೆ ಇಟ್ಕೊಂಡು ಹಾಗೆ ನಾವೆಲ್ಲರೂ ಕೂಡ ಬೌದ್ಧ ಧರ್ಮಕ್ಕೆ ಹೋಗೋಣ ಅಂತ ಹೇಳ್ತಾ. ನಗರ ಪ್ರದೇಶದಿಂದ ಹೊರಗಿದ್ದು ಸ್ವಚ್ಛಂದ ಪರಿಸರದಲ್ಲಿ ವಿದ್ಯಾಭ್ಯಾಸ ನೀಡುವ ಮೂಲಕ ಆದರ್ಶವಾಗುತ್ತಿರುವ ಆದರ್ಶ ವಿದ್ಯಾಲಯ ಕಾಂಪೌಂಡ್ ಗೋಡೆ ಇಲ್ಲದೆ ರಕ್ಷಣೆ ಕಾಣದಾಗಿತ್ತು. ಇದನ್ನು ಮನಗಂಡ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜ್ಯ ಸರ್ಕಾರದ ಅರಣ್ಯ ಹಾಗೂ ಪರಿಸರ ಜೀವಶಾಸ್ತ್ರ ಇಲಾಖೆಯ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಬಿಎಸ್ ಆನಂದ್ ಸಿಂಗ್ ರವರು ವಿಶೇಷ ಆಸಕ್ತಿಯ ಹಿನ್ನೆಲೆಯಲ್ಲಿ ಅಂದಾಜು 35 ಲಕ್ಷ ವೆಚ್ಚದಲ್ಲಿ ಭವ್ಯ ಸುತ್ತುಗೋಡೆ ನಿರ್ಮಾಣ ಕಾರ್ಯ ಭರದಿಂದ ಆರಂಭಗೊಂಡಿದೆ. ನಗರದ ಹೊರವಲಿಯ ಜಂಬುನಾಥ ದೇವಸ್ಥಾನದ ತೆಪ್ಪಲುವಿನಲ್ಲಿ ಅನೇಕ ವರ್ಷಗಳಿಂದ ಆದರ್ಶ ವಿದ್ಯಾಲಯ ಸರ್ಕಾರಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನು ಬೋಧಿಸುತ್ತಾ ಆದರ್ಶವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ವಿದ್ಯಾಲಯದ ಸುತ್ತಲೂ ಕಾಂಪೌಂಡ್ ಗೋಡೆ ಇಲ್ಲದೆ ತನ್ನ ಜಾಗವನ್ನು ರಕ್ಷಿಸಲು ಸಾಧ್ಯವಾಗದಾಗಿದ್ದ ವಿದ್ಯಾಲಯಕ್ಕೆ ನಮ್ಮ ವಿಜಯನಗರದ ಶಾಸಕರು ಹಾಗೂ ರಾಜ್ಯ ಸರ್ಕಾರದ ಸಚಿವರಾದ ಆನಂದ್ ಸಿಂಗ್ ರವರು ಅಂದಾಜು 35 ಲಕ್ಷ ವೆಚ್ಚದಲ್ಲಿ ಸುಂದರ ಸುತ್ತಲು ಗೋಡೆಯನ್ನ ನಿರ್ಮಿಸಲು ಮುಂದಾಗಿದ್ದು ಇಲಾಖೆಗೆ ಹರ್ಷ ಉಂಟು ಮಾಡಿದೆ. ದಿನಾಂಕ 14/10/2020 ಬೆಳಿಗ್ಗೆ ಸಚಿವರ ಸಂಬಂಧಿ ಹಾಗೂ ಮುಖಂಡರಾದ ಮುನ್ನಾ ಸಿಂಗ್, ಆಪ್ತ ಸಹಾಯಕ ಶಿವಕುಮಾರ್, ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಇಲಾಖೆಯ ಉನ್ನತ ಅಧಿಕಾರಿ ಹನುಮಂತಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುನಂದರವರೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕಾಮಗಾರಿಯ ಕುರಿತು ತಮ್ಮ ಹರ್ಷ ವ್ಯಕ್ತಪಡಿಸಿದರು. ವಿಕಲಾಂಗರಿಗೆ ಬೇಕಿರುವುದು ನೈತಿಕ ಸ್ಥೈರ್ಯ ಮತ್ತು ಅವಕಾಶವೇ ಹೊರತು ಅನುಕಂಪವಲ್ಲ ಎಂಬುದನ್ನು ಪಂಡಿತ ಪುಟ್ಟರಾಜ ಗವಾಯಿಗಳು ತೋರಿಸಿದ್ದಾರೆ. ಅಂತೆಯೇ ಈ ಪ್ರೇರಣೆಯ ಮೂಲಕ ಅನೇಕ ವಿಕಲಾಂಗ ಸಂಘಟನೆಗಳು ಸ್ವಂತ ಬಲದಿಂದ ಮುಂದೆ ಬಂದಿರುವುದು ನಮ್ಮ ಕಣ್ಮುಂದಿವೆ. ಇದಕ್ಕೆ ಮಾದರಿ ಎಂಬಂತೆ ಸ್ಥಳೀಯ ಸೇವಿಯರ್ ಅಂಗವಿಕಲರ ಸಂಘವೂ ಸಹ ತಮ್ಮ ಆತ್ಮಬಲದಿಂದ ಬೆಳವಣಿಗೆ ಸಾಧಿಸುತ್ತಿವೆ. ಹೌದು, ನಗರದಲ್ಲಿ ಕಳೆದ ಕೆಲ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಸೇವಿಯರ್ ಅಂಗವಿಕಲರ ಸಂಘ ತನ್ನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಗರದ ರೋಟರಿ ಹಾಲ್ನಲ್ಲಿ ಅದ್ಧೂರಿಯಾಗಿ ನಡೆಸಿತು. ತಾನು ಆರಂಭದಿಂದ ಈವರೆಗೂ ಸಾಧಿಸಿದ ಸಾಧನೆಗಳನ್ನು ಬಹಿರಂಗಪಡಿಸುವುದು ಅಲ್ಲದೆ ನಾವು ದೊರೆತ ಅವಕಾಶಗಳನ್ನು ಬಳಸಿಕೊಂಡು ಸಾಧಿಸಬಲ್ಲೆವು ಎಂಬುದನ್ನು ರುಜುವಾತು ಪಡಿಸುವುದಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಹುತೇಕರ ಅಭಿಮತವಾಗಿತ್ತು. ಅಂತೆಯೇ ವಿಜಯನಗರ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಪ್ರಭಯ್ಯರವರು ಸಹ ಸಂಘದ ಕಾರ್ಯವೈಖರಿಯನ್ನು ಕೊಂಡಾಡಿದರು. ಸಾಮಾಜಿಕ ಒಂದು ಕಳಕಳಿ, ಆದರೆ ಕಣ್ಣಿಗೆ ದೃಷ್ಟಿ ಇಲ್ಲದೆ ಹೋದರೂ ಸಹ ಸಾಮಾಜಿಕ ಪ್ರಜ್ಞೆ ಹೊಂದಿದ್ರೆ ಜಗತ್ತನ್ನ ನಾವು ಸಹಿತ ಆಳ್ಬಹುದು ಅನ್ನೋದಕ್ಕೆ ಒಂದು ಹಾಗೆ ಬಹುಮುಖ್ಯವಾಗಿ ದೃಷ್ಟಿದೋಷಗಳವರಿಗೆ ಬೇಕಾಗಿರುವಂತದ್ದು ಯಾವುದೇ ಮಕ್ಕಳಿರಲಿ ಎಲ್ಲೇ ಇರಲಿ ನಾನು ಎಲ್ಲರನ್ನೂ ಕೊಟ್ಟುಕೊಳ್ಳೋದೊಂದೇ ಶಿಕ್ಷಣ ಹೊಂದಿದ್ರೆ ದೃಷ್ಟಿ ಇಲ್ಲದೆ ಹೋದ್ರೇನು ಕಾಲಿಲ್ಲದೆ ಹೋದರೆ ಹಾಗೆ ನಮ್ಮ ಸಂಸ್ಥೆ ಮಾಡ್ತಿರೋ ಒಂದು ಒಂದು ಸಾಧನೆ, ಮಾಡ್ತಿರೋ ಒಂದು ಒಂದು ಹೋರಾಟ, ಮಾಡ್ತಿರೋ ಒಂದು ನಮ್ಮ ಒಂದು ಕ್ರಿಯಾ ಚಟುವಟಿಕೆಗಳಿಗೆ ಒಂದು ಶಕ್ತಿ ತುಂಬಬೇಕಂತಂದ್ರೆ ಮಾನ್ಯ ಗಣ್ಯ ವ್ಯಕ್ತಿಗಳು ನಮ್ಮೆಲ್ಲರ ಪರವಾಗಿ ನಿಂತಾಗ ನಾವು ಸಹ ವಿಕಲಚೇತನತನ ಮತ್ತು ಸಾಮರ್ಥ್ಯತನ ನಾವು ತೋರಿಸೋದಕ್ಕೆ ಶಕ್ತಿ ಕೈ ಜೋಡಿಸಿದಾಗ ಶಕ್ತಿ ಒಂದು ತುಂಬಿದಾಗ ನಾವು ಏನ್ ವ್ಯಕ್ತಿ ಮಾಡಬಹುದು ಅನ್ನೋದಕ್ಕೆ ಇವತ್ತು ಈ ಒಂದು ವೇದಿಕೆಗೆ ಬಂದು ಅಲಂಕರಿಸಿ ನಮಗೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಒಂದು ಶಕ್ತಿ ತೋರಿಸಿರುವಂತ ನಮ್ಮ ಗೆಳೆಯರು ಇವತ್ತು ವೇದಿಕೆ ಮೇಲಿದ್ದಾರೆ. ಒಂದು ವೇಳೆ ಅವರು ಪ್ರತಿ ಕ್ಷಣದಲ್ಲೂ ಪ್ರತಿ ನಿಮಿಷಗಳಲ್ಲೂ ನಾವು ಯಾವುದೇ ಸಲಹೆ ಹೋಗಿ ನಮ್ಮ ಸಂಸ್ಥೆಯ ಅಭಿವೃದ್ಧಿಗಾಗಿ ಸಹಕಾರ ತರುವುದರಲ್ಲಿ ನಮಗೆ ಯಾವತ್ತೂ ಇಲ್ಲ ಅನ್ನದಂತೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸುತ್ತಲೂ ಬರುತ್ತಿದ್ದಾರೆ ಮತ್ತು ನಮ್ಮ ಜೊತೆಯಲ್ಲಿ ನಮಗಾಗಿ ನಮ್ಮ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ. ಒಂದು ವೇಳೆ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷ ಮತ್ತು ಈ ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ಸಂತೋಷವು ಕಳೆದ 3 ವರ್ಷದಿಂದ ನಿಕಟ ಸಂಪರ್ಕ 2018
ನಾನು ವಿಜಯನಗರ ಮಹಾವಿದ್ಯಾಲಯ ಪ್ರಾಂಶುಪಾಲರಾಗಿ ಬಂದಾಗ ಸಂತೋಷ್ ಮತ್ತು ಸಂಗಡಿಗರು ನಮ್ಮ ಮಹಾವಿದ್ಯಾಲಯಕ್ಕೆ ಯಾವುದೇ ಕಾರ್ಯನಿಮಿತ್ತ ಬಂದರು, ಅದು ಅಡ್ಮಿಷನ್ ಆಗಿರ್ಬೋದು ಅಥವಾ ಅವರು ಯಾವುದೇ ಚಟುವಟಿಕೆ ಹಮ್ಮಿಕೊಂಡಾಗೆ ನಮ್ಮ ಸಹಾಯ ಕೇಳಿರ್ಬೋದು. ಆ ಎಲ್ಲ ಇದರಲ್ಲಿ ಬಳ್ಳಾರಿ ಅಧ್ಯಕ್ಷ ಇದ್ದವರ ಸಂಘ, ವಿಜಯನಗರ ಮಹಾವಿದ್ಯಾಲಯ, ವಿಶೇಷವಾಗಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಸಾರಿ ಸಿದ್ದೇಸ್ವಾಮಿ ಅವರು ಮತ್ತು ನಮ್ಮ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿಯವರು, ಅವರ ಜೊತೆಗೆ ಇದ್ದೀವಿ, ಇನ್ನು ಮುಂದೆ ನಾವು ಇರ್ತೀವಿ ಅಂತೇಳಿ ವೇದಿಕೆ ಮುಖಾಂತರ ಅವರಿಗೆ ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಕೋವಿಡ್ ಮಹಾಮಾರಿ ಕಳೆದ ಮಾರ್ಚ್ 23ರಿಂದ ನಮ್ಮನ್ನ ಕಾಡ್ತಾ ಇದೆ. ನಾವು ಮಹಾವಿದ್ಯಾಲಯದವರಾಗಲಿ ಅಥವಾ ಸಂಘದವರಾಗಲಿ ಇನ್ನೂ ಒಂದು ಕಾರ್ಯಕ್ರಮ ಮಾಡಿಲ್ಲ. ಆದರೆ ಈ ಸಂಸ್ಥೆಯವರು ಈ ಎಲ್ಲ ಕಂಡೀಷನ್ನ ಅಳವಡಿಸಿಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಮಾಸ್ಕು, ಸ್ಯಾನಿಟೈಸರ್ ಇವನ್ನೆಲ್ಲ ಪಾಲನೆ ಮಾಡ್ತಾ ಸರ್ಕಾರದ ಆದೇಶ ಏನಿದೆ 200 ಮಂದಿಗೆ ಅವಕಾಶ ಇದೆ. ಈಗ 70ರಿಂದ 75 ಮಂದಿ ಪಾಲ್ಗೊಂಡು ಈ ಸಮಾರಂಭ ಯಶಸ್ವಿಗೊಳಿಸಿದ್ದಕ್ಕಾಗಿ ಮೊಟ್ಟ ಮೊದಲಾಗಿ ನಿಮಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ನಾವೆಲ್ಲ ಇದ್ದುಕೊಂಡು ಏನೋ ಮಾಡಲಿಕ್ಕಾಗ್ತಾ ಇಲ್ಲ, ಆದರೆ ಇವತ್ತಿನ ಈ ಸಂಸ್ಥೆಯ ವಾರ್ಷಿಕ ವರದಿ, ಅವರ ಚಟುವಟಿಕೆಗಳು, ಅವರ ಗಾಯನ, ಅವರ ಹುಮ್ಮಸ್ಸು ಇವೆಲ್ಲ ನೋಡ್ತಾ ಇದ್ರೆ ನಮಗೂ ನಾವು ಪರಿವರ್ತನೆ ಆಗಲಿಕ್ಕೆ ಅವಕಾಶ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಕೆಳಗೆ ಕೂತ್ಕೊಂಡು ನೀವೆಲ್ಲ ಏನ್ ಹೇಳ್ತೀರ ಕುರುಡ, ನೀವೆಲ್ಲ ಜಿತೇಂದ್ರಿ ಇಂದ್ರಿಯನ್ನ ಗೆದ್ದಿದ್ದೀರ, ನಮಗಿಂತ ನೀವು ಶ್ರೇಷ್ಠ ಕಲಾಕಾರವನ್ನು ಇಟ್ಕೊಳ್ಳಿ. ಈಗಾಗಲೇ ಕಾಲೇಜ್ ಶುರು ಮಾಡಿದ್ರ, ಲಾಸ್ಟ್ ಟೈಮು ಜನವರಿ ಕ್ರಿಕೆಟ್ ಮ್ಯಾಚ್ ಆಡಿದ್ರ, ಏನು ರೆಕಾರ್ಡ್ ಮಾಡೋಕ್ಕಾಗತ್ತೆ? ನೀವು ಜಿತೇಂದ್ರಿಯನ್ನು ಕಲೆ ನೀವು ವಿಕಲ ಚೇತನರು ಅಲ್ಲ, ಆ ನೆಗೆಟಿವ್ ಥಾಟ್ನ ಬಿಟ್ಬಿಡಿ ದಯವಿಟ್ಟು. ಹೊಸಪೇಟೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ, ಅಷ್ಟೇ ಏಕೆ ರಾಜ್ಯದಾದ್ಯಂತ ನಿರಂತರ ಮಳೆ ಸುರಿಯುತ್ತಿದೆ. ಅಂತೆಯೇ ಬಳ್ಳಾರಿಯಲ್ಲಿ ಇನ್ನು 3 ದಿನಗಳ ಕಾಲ ನಿರಂತರ ಮಳೆ ಮುಂದುವರಿಯಲಿದ್ದು, ಬಳ್ಳಾರಿ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ರವರು ಆದೇಶ ಹೊರಡಿಸಿದ್ದಾರೆ. ನಮಗೆಲ್ಲ ತಿಳಿದಂತೆ ನಗರ, ಜಿಲ್ಲೆ, ಉತ್ತರ ಕನ್ನಡದ ಬಹುತೇಕ ಜಿಲ್ಲೆಗಳು ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ಜಲಾವೃತವಾಗುತ್ತಿವೆ. ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಇನ್ನು 3 ದಿನ ಮಳೆಯ ಪ್ರಭಾವ ಮುಂದುವರಿಯಲು ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಮುಂದಿನ 3 ದಿನವೂ ನಿರಂತರ ಮಳೆಯಾಗುವ ಲಕ್ಷಣಗಳಿದ್ದು, ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ರವರು ಆದೇಶ ಹೊರಡಿಸಿದ್ದು, ಜನ ಜಾನುವಾರುಗಳು ಸೇರಿದಂತೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ಏನಾಯ್ತು, ಎನಿಥಿಂಗ್ ಸೀರಿಯಸ್? ಸೆಲ್ಫೋನ್ನಲ್ಲಿ ಏನಾದರೂ ಸೀರಿಯಸ್ ಮಾಡೋದನ್ನು ನೋಡಿದೀಯಾ? ಸೀರಿಯಸ್ ಆಗೋ ವಿಷಯನೇ ನೋಡಿದನ್ನ. ಓ ಶಿಟ್, ಲೋ ನಂಗೂ ಫಾರ್ವರ್ಡ್ ಮಾಡು, ಎಲ್ಲ ಗ್ರೂಪ್ನಲ್ಲೂ ಕಳಿಸ್ತೀನಿ. ಇಲ್ಲಿ ನೋಡು, ತಿಳ್ಕೊ, ಯಾರೋ ಇದನ್ನ ನಿನಗೆ ಕಳಿಸಿ ತಪ್ಪು ಮಾಡಿದ ಹಾಗೆ ನೀನು ಮಾಡಬೇಡ. ಇದರಲ್ಲೇನು ತಪ್ಪು? ಹೌದು ಹೌದು, ತಪ್ಪೆ. ನಮಗ್ ಬರೋ ಅಕ್ಷಪಾರ್ಹ ವಿವಾದಿತ ಫೋಟೋ ಅಥವಾ ಕ್ಲಿಪ್ಗಳ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳಿ. ಸಮಾಜ ಧರ್ಮಗಳ ನಡುವೆ ಬಿರುಕು ಬಿಟ್ಟು ಜೊತೆಲೆ ವ್ಯಕ್ತಿಗತ ನಿಂದನೆ ಚಾರಿತ್ರಕ್ಕೆ ಧಕ್ಕೆ ಉಂಟು ಮಾಡುವ ಮೆಸೇಜ್ ಅಥವಾ ವಿಡಿಯೋ ಲೈಕ್ ಫಾರ್ವರ್ಡ್ ಮಾಡಬೇಡಿರಿ. ಅದರ ಮೇಲೆ ಕಮೆಂಟ್ ಕೊಡಬೇಡಿ. ಇಂತಹ ಮೆಸೇಜ್, ಅಕ್ಷಪಾರ್ಹ ವಿಡಿಯೋ ಕ್ಲಿಪ್ಗಳನ್ನು ತಕ್ಷಣ ಡಿಲೀಟ್ ಮಾಡಿ. ಸಾಮಾಜಿಕ ಭದ್ರತೆಯನ್ನು ಕಾಪಾಡಿ. ಈ ಎಚ್ಚರಿಕೆ ನಾವು ವಹಿಸದಿದ್ದಲ್ಲಿ ಸೈಬರ್ ಕ್ರೈಂ ಆಕ್ಟ್ ಅಡಿಯಲ್ಲಿ ನಿಮ್ಮ ಮೇಲೆ ಅಪರಾಧ ನೋಂದಾಯಿಸಲಾಗುವುದು.
ಪೊಲೀಸ್ ದಳದ ಸೈಬರ್ ಕ್ರೈಂ ವಿಭಾಗ ಇಂತಹ ಸಮಾಜ ಕಂಟಕ ಕಾರ್ಯಗಳ ಮೇಲೆ ಕಣ್ಣಿಟ್ಟುಕೊಂಡಿದ್ದಾರೆ. ಜಾಗೃತ ನಾಗರಿಕರಾಗಿರಿ, ಸಮಾಜದ ಶಾಂತತೆ ಸೌಹಾರ್ದತೆಯನ್ನು ಕಾಪಾಡಿರಿ. ನಿಮ್ಮ ದೂರುಗಳನ್ನು ಪೊಲೀಸ್ ಕಂಟ್ರೋಲ್ ರೂಮ್ ಸಂಖ್ಯೆ 100 ಅಥವಾ 0838225100ಗೆ ನೀಡಿರಿ. ಬಳ್ಳಾರಿ ಜಿಲ್ಲಾ ಪೊಲೀಸರ ವತಿಯಿಂದ ಜನಹಿತಾರ್ಥ ಪ್ರಕಟಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹೊಸಪೇಟೆಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತ ನಾಮಕರಣ ಮಾಡಿ ಗಂಜಿಶಾಹಿ ದರ್ಗಾದಲ್ಲಿ ಅಭಿಮಾನಿಗಳಿಂದ ಆಗ್ರಹ. ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಆರಂಭವಾಯಿತು ಇಂಟಿಗ್ರೇಟೆಡ್ ಕಂಟ್ರೋಲ್ ಅಂಡ್ ಕಮಾಂಡ್ ಸೆಂಟರ್, ಚಾಲನೆ ನೀಡಿದ ಸಚಿವ ಆನಂದ್ ಸಿಂಗ್. ವಿಶ್ವದಲ್ಲಿ ಸಮಾನತೆಯ ಸಂಕೇತವೇ ಬೌದ್ಧ ಧರ್ಮ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ದಿನಾಚರಣೆಯಲ್ಲಿ ಮುಖಂಡರ ಅಭಿಮತ. ಆದರ್ಶ ವಿದ್ಯಾಲಯದ ಜಾಗ ರಕ್ಷಣೆಗೆ ಮುಂದಾದ ಇಲಾಖೆ, 35 ವೆಚ್ಚದಲ್ಲಿ ನಿರ್ಮಾಣವಾಯಿತು ಕಾಂಪೌಂಡ್ ಗೋಡೆ. ವಿಕಲಾಂಗರಿಗೆ ಬೇಕಾಗಿರುವುದು ನೈತಿಕ ಬೆಂಬಲ, ಸೇವಿಯರ್ ಅಂಗವಿಕಲರ ಸಂಘದ ವಾರ್ಷಿಕೋತ್ಸವದಲ್ಲಿ ಪ್ರಾಚಾರ್ಯ ಪ್ರಭಯ್ಯ ಅಭಿಮತ. ಇನ್ನು 3 ದಿನ ಮುಂದುವರಿಯಲಿದೆ ಮಳೆ, ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿದ ಜಿಲ್ಲಾಧಿಕಾರಿ, ಜಾಗರೂಕರಾಗಿರಲು ಸಾರ್ವಜನಿಕರಿಗೆ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.